ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಜ್ಜಿ. ನಾನು ಓದಿದ್ದೀನಿ ಅಜ್ಜಿ, ನನಗೆ ಕೆಲಸ ಇದೆ, ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ನೋಡಿ ಅಜ್ಜಿ, ಈ ವಿಷಯ ನನಗೆ ಗೊತ್ತಾದ್ಮೇಲೆ ನಾನು ಯಾರಿಗೂ ಗೊತ್ತಿಲ್ಲದಿರೋ ಥರ ಜಾನ್ವಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಬೋದಿತ್ತು. ನನ್ನ ಮರ್ಯಾದೆ ಕಳಿಬೇಕು ಅಂತ ಸುಮ್ಮನಾಗ್ಬಿಟ್ರಿ ಅಲ್ಲ? ನೋಡು, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ತೀನಿ. ಅಜ್ಜಿ 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 ಅತ್ತೆ ಅತ್ತೆ, ನನ್ ಮಾತು ಕೇಳಿ ಅತ್ತೆ, ಎಲ್ಲೂ ಹೋಗೋ ನಿರ್ಧಾರ ಮಾಡಬೇಡಿ ಅತ್ತೆ. ಅತ್ತೆ, ಜಾನ್ವಿ, ಅತ್ತೆ ನೀವು ಹೀಗೆ ತಾಳ್ಮೆ ಕಳ್ಕೊಂಡು ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಅವಳನ್ನ ನಾನೇ ಮದ್ವೆ ಮಾಡ್ಕೋತೀನಿ ಅಂತ ಬಂದಿದ್ದಾನಲ್ಲ ಧೀರ ಶೂರ, ಅವನ್ಗೆ ಕೊಟ್ಟು ಮದ್ವೆ ಮಾಡು. ಅಜ್ಜಿ ನಿಂತ್ಕೊಳ್ಳಿ, ದಯವಿಟ್ಟು ನನ್ನ ಮಾತು ಕೇಳಿ. ಅಜ್ಜಿ ನೋಡಿ, ಅಜ್ಜಿ ನಮಗೋಸ್ಕರ ನೀವು ಮನೆ ಬಿಟ್ಟು ಹೋಗ್ಬೇಡಿ. ನೋಡಿ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ, ನಮ್ಮ ಮನೆ ನೋಡಿ. ನಿಮಗೆ ಒಪ್ಪಿಗೆ ಆದ್ರೆ ಮಾತ್ರ ಜಾನ್ವಿನ ನನಗೆ ಮದುವೆ ಮಾಡ್ಕೊಡಿ, ಇಲ್ಲಾಂದ್ರೆ ನಾವಿಬ್ರು ಹಾಗೆ ಎದ್ಬಿಡ್ತೀವಿ. ಅಜ್ಜಿ ನೋಡಿ, ಅಜ್ಜಿ ನಮ್ಮ ಮನೆ ದೇವ್ರ ಮೇಲೆ ಆಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ಜಾನ್ವಿನ ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಆದಿ, ಈ ವಿಷಯನ ಮೊದಲೇ ನಮ್ಮ ಹತ್ರ ಹೇಳಿದಿದ್ರೆ ಈ ತರ ತೊಂದರೆ ಆಗ್ತಾ ಇರ್ಲಿಲ್ಲ. ಆಂಟಿ, ನೀವು ಎಂಗೇಜ್ಮೆಂಟ್ ಇವತ್ತೇ ಇಟ್ಕೋತೀರಾ ಅಂತ ಯಾರಿಗೆ ಗೊತ್ತಿತ್ತು ಆಂಟಿ? ಇದು ಗೊತ್ತಿದ್ದಿದ್ರೆ ಈ ಸಮಸ್ಯೆ ಎಲ್ಲ ಆಗ್ತಿರ್ಲಿಲ್ಲ ಆಂಟಿ. ಯಾಕೆ? ಹುಡುಗನ ಕಡೆ ಅವರು ಬರ್ತಾರೆ ಅಂತ ಹೇಳು ಗೊತ್ತಿತ್ತು ತಾನೇ. ಆಂಟಿ, ನೀವು ಓದ್ದವ್ರು, ಎಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋರು ಅಲ್ಲ. ದಿಢೀರಂತ ಜಾನ್ವಿ ಮದ್ವೆ ಫಿಕ್ಸ್ ಮಾಡೋದ್ರ ಬದಲು ನೀವೇ ಒಂದ್ಸಲ ಕುತ್ಕೊಂಡು ಅವಳ ಹತ್ರ ಮಾತಾಡ್ಬೋದಿತ್ತಲ್ಲ ಆಂಟಿ. ಅಲ್ಲ, ನಿಮ್ಗೆ ಅವಳ ಕೋಪ ಗೊತ್ತಿತ್ತು ತಾನೆ? ಸರಿ, ನೀವೆಲ್ಲ ಇಲ್ಲೇ ಇರಿ, ನಾನು ಬಂದು ಮಾತಾಡ್ತೀನಿ. ಅತ್ತೆ ಬನ್ನಿ ಒಳಗಡೆ ಬಿಡಿ, ಬನ್ನಿ ಬನ್ನಿ. ಅತ್ತೆ ಬಿಡೆ, ಕುತ್ಕೊಳ್ಳಿ. ಅತ್ತೆ ಅತ್ತೆ ನೀವತ್ತು ಅವರಿಬ್ಬರನ್ನ ನೋಡಿದ್ದು ನಿಜ, ಆದರೆ ನೀವು ಅನ್ಕೊಂಡಿರೋದು ತಪ್ಪು. ಅತ್ತೆ ಅವತ್ತೇ ಹೀಗೆ ಪ್ರಶ್ನೆ ಮಾಡಿದಿದ್ರೆ ಈ ರಾಧಾಂತ ಎಲ್ಲ ಆಗ್ತಿರ್ಲಿಲ್ಲ. ಅಂದ್ರೆ ನಂದೇ ತಪ್ಪು ಅಂತೀಯಾ? ಅತ್ತೆ ಇದರಲ್ಲಿ ನಂದು ತಪ್ಪಿದೆ. ನಾನಾಗ್ಲೇ ಆ ಹುಡುಗನ್ ಕೇಳ್ಬೇಕಿತ್ತು, ನಿನ್ಗೂ ಜಾನ್ವಿಗೂ ಏನ್ ಸಂಬಂಧ ಅಂತ, ಆದ್ರೆ ನಾನು ಕೇಳಲಿಲ್ಲ. ಈಗ ನಮ್ಮ ಮಗಳೇ ನಮಗ್ ಕಣ್ ತೆರೆಸಿದಾಳೆ, ಅದನ್ನ ಪ್ರೀತಿಯಿಂದ ಒಪ್ಕೊಳ್ಳೋಣ ಅತ್ತೆ. ಅತ್ತೆ ಆ ಹುಡುಗ ನಮ್ ಜಾನ್ವಿನ ಆ ಕಟ್ಟಕ್ನಿಂದ ಕಾಪಾಡೋಕೆ ಎಷ್ಟು ಕಷ್ಟಪಟ್ಟ ಗೊತ್ತಾ? ನೀವೇ ನೋಡಿದ್ರಲ್ಲ ಆ ಹುಡುಗ ಮಾತಾಡಿದ್ದನ್ನ. ಅತ್ತೆ ನಮ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲಾನು ಸಹಿಸ್ಕೋಬೇಕು. ಆಯ್ತು, ಅದೇನ್ ಬೇಕೋ ಮಾತಾಡು, ನಾನಂತೂ ನಿಮ್ ವಿಷಯಕ್ಕೆ ತಲೆನೇ ಹಾಕಲ್ಲ. ಸರಿ ಅತ್ತೆ, ನಾನೇ ಮಾತಾಡ್ತೀನಿ. ವಾವ್, ಲಾಯರು ಫುಲ್ ಖುಷಿಯಾಗಿದ್ದಾನೆ, ಏನೋ ಗೆದ್ದಿರೋ ರೇಂಜ್ಗೆ. ಈ ನಮ್ಮ ಲಾಯರ್ಗೆ ಪೂರ್ತಿಯಾಗಿ ಬಾಲ ಕಟ್ ಮಾಡಬಾರ್ದು, ಆಮೇಲೆ ಎಂಟರ್ಟೈನ್ಮೆಂಟ್ ಇರಲ್ಲ ಮಜಾ ತಗೊಳಕ್ಕೆ, ಅದಕ್ಕೆ ಬಾರ್ಡರಲ್ಲಿ ಟ್ರಿಮ್ ಮಾಡಿ
ಆಗಾಗ ಅದಕ್ಕೆ ಕಾರ್ತ್ ಪುಡಿ ಹಚ್ತಾ ಇದ್ರೆ ಆಗಾಗ ಇನ್ನೂ ಮಜಾ ಬರ್ತಾನೇ ಇರುತ್ತೆ. ಏನು ಅತ್ತೆ ಅಡಿಯ ಇಬ್ರು ಫುಲ್ ಖುಷಿಯಾಗಿದ್ದೀರಾ? ಏಕೆ ಇರಬಾರ್ದ? ಅಯ್ಯಯ್ಯೋ ಇರ್ಬೇಕಪ್ಪ, ತಪ್ಪು ಅಂತ ಯಾರು ಹೇಳಿದ್ದು? ಅತ್ತೆ ಅಳಿಯ ಇಬ್ರು ಚೆನ್ನಾಗಿದ್ರೆ ತಾನೆ ಮಗಳ ಬದುಕು ಸುಖ ಆಗಿರುತ್ತೆ. ಆದ್ರೆ ಆದ್ರೆ ಏನು ನಿನ್ ಸಮಸ್ಯೆ? ಹಿಂದೆ ನೀವಿಬ್ರು ಒಂದಾಗಿ ಖುಷಿಯಾಗಿದ್ದಾಗ ನನಗ್ ಗೊತ್ತಾಗದ ಹಾಗೆ ಭೂಕಂಪ ಪ್ರವಾಹ ಎಲ್ಲ ಆಗ್ತಿತ್ತು. ಈಗ ಹಾಗೇನಿಲ್ಲ, ಎಲ್ಲ ಪ್ಲಾನ್ ಚೇಂಜ್. ಆದ್ರೂ ಅತ್ತೆಯವ್ರಿಗೆ ಅಳಿಯನ್ ಮೇಲೆ ಪ್ರೀತಿ ಸ್ವಲ್ಪ ಕಮ್ಮಿನೇ. ರೀ, ನೀವ್ ಯಾವ್ದಾದ್ರೂ ಒಂದ್ ದೊಡ್ಡ ಕೇಸ್ ಗೆದ್ದು ಪ್ರೂವ್ ಮಾಡ್ರಿ, ಆಗ ನಿಮ್ಮ ಅತ್ತೆಗೆ ನಿಮ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಗಂಡಂದ್ರು ಎಂಟಿ ಮನೆಗ್ ಬಂದಿದ್ರೆ ಇದೇ ಸಮಸ್ಯೆ. ಯಾಕೋ ಅಳಿಯಂದ್ರು ಸುಮ್ನೆ ಆಗ್ಬಿಟ್ರು. ಅಮ್ಮ ಈಗ ದೊಡ್ಡ ಕೇಸ್ ಕೈ ಹಾಕ್ಬೇಕು ಅಂತ ಐಡಿಯಾ ಮಾಡ್ಬಿಟ್ರು. ಇವಳು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಮಾಯಾ ಮಾಯಾ ಮಾಯಾ, ಇದೇನಿದು ಬರೀ ಕೈಯಲ್ಲಿ ಬಂದಿದ್ಯಾ ದುಡ್ಡೆಲ್ಲಿ? ಆಂಟಿ, ಟ್ರಾಲ್ ಇಟ್ಟಿದೆ ದುಡ್ಡು ಕಾಣ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಡ್ರಾಯರ್ ಲಾಕ್ ಮಾಡಿಲ್ವಾ? ಇಲ್ಲ ಆಂಟಿ, ಮರ್ತು ಕೀ ಅಲ್ಲೇ ಬಿಟ್ಬಿಟ್ಟಿದ್ದೆ. ಇಲ್ಲಿ ಕದ್ಕೊಂಡು ಹೋಗಕ್ಕೆ ನಮ್ಮ ಮನೆಗೆ ಹೊರಗಡೆಯಿಂದ ಯಾರು ಬರ್ತಾರೆ? ಮಾಯಾ ಅವ್ರೆ, ಅಲ್ಲೇ ಎಲ್ಲೋ ಇಟ್ಟಿರ್ಬೇಕು. ಸರಿ ನೋಡಿ. ಇಲ್ಲ, ನಂಗೆ ಚೆನ್ನಾಗಿ ನೆನಪಿದೆ, ಅಲ್ಲೇ ಇಟ್ಟಿದ್ದೆ. 2 ಲಕ್ಷ ಹಣ ನಮ್ಮ ಮನೇಲಿ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಆದ್ರೆ ದುಡ್ಡು ಕಾಣ್ತಿಲ್ಲ ಆಂಟಿ. ಮಾಯಾ ಅವ್ರೆ, 2 ಲಕ್ಷ ಏನು ಸುಮ್ಮನೆ ಬರುತ್ತಾ? ಎಲ್ಲಿಟ್ಟಿದ್ದೀರಾ ನೋಡಿ, ಯೋಚನೆ ಮಾಡಿ. ಅಯ್ಯೋ, ಇವಾಗ ಏನ್ ಮಾಡೋದು? ಅತ್ತೆ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸುಮ್ನೆ ಇದ್ರೆ ನಮ್ ನಮ್ ಮೇಲೆ ಅನುಮಾನ ಶುರು ಆಗುತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸ್ವಲ್ಪ ಸುಮ್ನೆ ಇರ್ತೀರಾ? ಪೊಲೀಸ್ ಬಂದು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಮಾಯಾ, ದುಡ್ಡು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಸ್ವಲ್ಪ ಸರಿಯಾಗಿ ಹುಡುಕು. ಇಲ್ಲ ಆಂಟಿ, ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆದಿ, ಈಗೇನು ಸಮಸ್ಯೆ ಆಗಲ್ಲ ತಾನೆ? ಇಲ್ಲ ಐಶಾ, ಏನೂ ಆಗಲ್ಲ. ಆದಿ, ಅಜ್ಜಿ ನಮ್ಮ ನೋಡಿದಾಗ್ಲೇ ಬಂದು ಮಾತಾಡಿಸ್ಬೋದಾಗಿತ್ತಲ್ವಾ? ಅದಕ್ಕೆ ನನ್ನನ್ನು ಓದೋ ತಪ್ಪಿಸಿ ಮದ್ವೆ ಮಾಡಿ ಮನೆಯಿಂದ ಆಚೆ ಕಳ್ಸೋದಕ್ಕೆ ನೋಡೋದಾ? ಭಯ ಜಾನ್ವಿ, ಭಯ ಅವರಿಗೆ. ಎಲ್ಲಿ ತಮ್ಮ ಮೊಮ್ಮಗಳ ಜೀವನ ಹಾಳಾಗ್ಬಿಡುತ್ತನ್ನೋ ಭಯ ಅವರಿಗೆ. ಅದ್ರ ಜೊತೆಗೆ ಅಪಾರವಾದ ಪ್ರೀತಿನೂ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೆ. ನಮ್ಮಿಬ್ಬರನ್ನ ನೋಡಿದ ದಿನನೇ ನಿಮ್ಮ ಅಜ್ಜಿ ನಿನ್ ಮೇಲೆ ಯಾಕೆ ಹೋಗಾಡ್ಲಿಲ್ಲ ಹೇಳು? ನಿನ್ ಹಠ ಗೊತ್ತಿರೋ ಅವ್ರಿಗೆ ತಮ್ಮ ಮೊಮ್ಮಗಳನ್ನ ಯಾರೋ ಮೋಸ ಮಾಡ್ತಿದ್ದಾರೆ ಅನ್ನೋ ಭಯ ಬಂದಿದೆ. ಆ ಭಯನ ನಾವು ಮೊದ್ಲು ಅವ್ರ ಮನಸ್ಸಿಂದ ಕಿತ್ತಾಕ್ಬೇಕು. ನಾನು ಎಂಥವನು ಅಂತ ನಿಮ್ಮ ಮನೆಯವರಿಗೆ ಮೊದ್ಲು ಅರ್ಥ ಮಾಡಿಸ್ಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮ ಅಜ್ಜಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಆದಿ, ನಿನ್ನ ಧೈರ್ಯದ್ಮೇಲೆ ನಾನು ಇದಕ್ಕೆ ಒಪ್ಕೊಂಡಿದ್ದು. ನೀನು ಧೈರ್ಯದಿಂದ ಮಾತಾಡು. ಎಲ್ಲ ಹೆಣ್ಮಕ್ಳು ಧೈರ್ಯದಿಂದನೇ ಮಾತಾಡ್ಬೇಕು. ತಮ್ಮ ಪೇರೆಂಟ್ಸ್ಗೆ ನಂಬಿಕೆ ಬರೋ ಥರ ನಡ್ಕೋಬೇಕು. ಆದಿ, ನಾನು ನಿನ್ನನ್ನು ಶುದ್ಧ ತರಲೆ ಅನ್ಕೊಂಡಿದ್ದೆ. ನೀನು ಇಷ್ಟೆಲ್ಲ ಮುಂದಾಲೋಚನೆಯಿಂದ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಮಾಯಾ, ನೀನ್ ಹೀಗೆಲ್ಲ ಉದಾಸೀನ ಮಾಡೋಳಲ್ಲ. ನಮ್ಮನೇಲಿ 2 ಲಕ್ಷ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಅತ್ತೆ, ಈ ಮನೆ 100,000 ರೂಪಾಯಿ ಓಡಾಡ್ತಾ ಇತ್ತು. ಬಾವ ಒಂದೊಂದ್ಸಾರಿ ಹೊರಗಡೆ ದುಡ್ಡಿಟ್ಬಿಟ್ಟು ಮರ್ತ್ಬಿಟ್ಟಿರೋರು. ನಾನೇ ಎಷ್ಟೋ ಸಲ ಹೋಗಿ ವಾಪಸ್ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ಇವತ್ತು ದುಡ್ಡು ಕಾಣ್ತಿಲ್ಲ ಅಂದ್ರೆ ಏನರ್ಥ? ನಾನಂತೂ ಮಾಯಾ ರೂಮ್ ಕಡೆ ಹೋಗಿಲ್ಲ ಅತ್ತೆ. ಅಳಿಯಂದ್ರೆ ನಾನು ನಮ್ಮನೆಯವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ, ಆದ್ರೂ ದುಡ್ಡು ಮಿಸ್ ಆಗೋದಕ್ಕೆ ಹೇಗ್ ಸಾಧ್ಯ? ಆಂಟಿ, ಇದು ಹಣದ ವಿಷಯ. ಇದನ್ನ ಹೀಗೆ ಬಿಟ್ರೆ ನಮ್ ನಮ್ಮಲ್ಲೇ ನಮ್ಗೆ ಅನುಮಾನಗಳು ಶುರು ಆಗತ್ತೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ವಾಸಿ. ಪೊಲೀಸ್ನವ್ರು ಹೇಗ್ ಹುಡುಕ್ತಾರೆ ಅದನ್ನ ಆಮೇಲೆ ನೋಡೋಣ ಆಂಟಿ. ಮೋಹಿತ್ ಅವ್ರೆ, ನನ್ಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಪೊಲೀಸ್ ಅವರು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಒಂದ್ಸರಿ ನಾನು ನೀವೇ ಹೋಗಿ ಹುಡ್ಕೋಣ. ಪ್ಲೀಸ್ ಬನ್ನಿ. ಏನಾದ್ರೂ ಮಾಡಿ ಆಂಟಿಗೆ ಸಮಾಧಾನ ಮಾಡಿ ಅಂತ ಹೇಳೋಕೆ ಈಗ ಪ್ಲಾನ್ ಮಾಡ್ತಿದ್ದಾಳೆ. ಇಂಥ ಚಾನ್ಸ್ ನಾನು ಬಿಡ್ತೀನ? ಮಾಯಾ, ಏನ್ ನಿಮ್ ಕನ್ಫ್ಯೂಷನ್? ಈಗ ಎಲ್ಲಿ ಹುಡುಕ್ಬೇಕು? ಸರ್, ನೀವು ಲಾಯರ್ ಅಲ್ವಾ? ನಿಮ್ದು ಸ್ವಲ್ಪ ಡಿಟೆಕ್ಟಿವ್ ಮೈಂಡು, ಅದಕ್ಕೆ ನಿಮ್ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಕರೆದೆ. ಸರ್, ನನ್ನ ಹತ್ರ ಶೆರ್ಲಾಕ್ ಹೋಮ್ಸ್ದು ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಪ್ಲಾನ್ ಮಾಡಿ ಹೇಗೆ ಕಳ್ಳನ್ನ ಹಿಡಿತಾರೆ ಅನ್ನೋದ್ರ ಬಗ್ಗೆ ನಿಮ್ ಮೊಬೈಲ್ಗೆ ಒಂದ್ ವಿಡಿಯೋ ಫಾರ್ವರ್ಡ್ ಮಾಡಿದ್ದೀನಿ. ಒಂದ್ಸರಿ ಆ ವಿಡಿಯೋ ನೋಡಿ ಸರ್. ಆ ವಿಡಿಯೋ ನೋಡಿದ ಮೇಲೆ ನಂತರ ನಾವಿಬ್ರು ದುಡ್ಡು ಹುಡ್ಕೋಣ. ಬಿಕಾಸ್ ಆಗ ಸುಲಭ ಆಗಬಹುದೇನೋ. ಪ್ಲೀಸ್ ಚೆಕ್. ಇವಳ ಸ್ಕೀಮ್ ಏನಿರ್ಬೋದು? ನೋಡಿ ಸರ್. ಜೂನಿಯರ್ ಶೆರ್ಲಾಕ್ ಹೋಮ್ಸ್ ತುಂಬಾ ಜಾಣತನದಿಂದ ಆ ಕಳ್ಳನ್ ಹಿಡಿದಾಕಿದ್ದೀನಿ. ವಿತ್ ಪ್ರೂಫ್ ಪೊಲೀಸ್ ಅವ್ರ ಹತ್ರ ಹೋಗೋಣ, ಕಂಪ್ಲೇಂಟ್ ಕೊಡೋಣ, ಅವ್ರು ಬರ್ತಾರೆ, ದುಡ್ಡನ್ನ ಹೊರಗೆ ತೆಗಿತಾರೆ. ಏನಂತೀರಾ ಸರ್? ಬನ್ನಿ ಹೋಗೋಣ. ಆವಾಗ ನಾವು ಮಾಡ್ಕೊಂಡಿರೋ ತಪ್ಪು. ಅಜ್ಜಿಗೆ ಇದೆಲ್ಲ ಅರ್ಥ ಆಗಲ್ಲ. ಪಾಪ, ಅವ್ರು ತುಂಬಾ ನೊಂದಿದ್ದಾರೆ. ಆಂಟಿ, ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದಾರ ಆಂಟಿ. ನೀವ್ ಮನ್ಸ್ ಮಾಡಿದ್ರೆ ಎಲ್ಲ ಸರಿ ಹೋಗತ್ತೆ. ಇಶಾ, ನನ್ ಮಗಳಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಒಳ್ಳೆ ಮನ್ಸಿದೆ.
ಅವಳ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಹಾಗೆ ಜಾನ್ವಿ ಇಷ್ಟಪಡ್ತಿರೋ ಆದಿ ಮೇಲೂ ನನಗಷ್ಟೇ ವಿಶ್ವಾಸ ಇದೆ. ಆದ್ರೆ ಈ ಹಂತಕ್ಕೆ ಬಂದಿದೆ ಅಂದ್ರೆ ಸುಮ್ಮನಿರೋದ್ ಬೇಡ, ಮದ್ವೆ ತೀರ್ಮಾನಕ್ಕೆ ಬರೋಣ. ಆದ್ರೆ ಇದ್ರಿಂದ ಇವಳು ಓದಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇಲ್ಲ ಆಂಟಿ, ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ನಮ್ ಫ್ಯಾಮಿಲಿ ಬಗ್ಗೆ ನಾನೇ ಅಜ್ಜಿಗೆ ಮನವರಿಕೆ ಮಾಡ್ಕೊಡೋದು ಒಳ್ಳೇದು. ವಿಕಿ, ಒಂದ್ ಸ್ವಲ್ಪ ಅಜ್ಜಿನ ಕರೀತೀಯ? ಮಾಮ್, ಐ ಆಮ್ ವೆರಿ ವೆರಿ ಸಾರಿ ಮಾಮ್. ಇರ್ಲಿ ಮಗಳೇ, ತಪ್ಪುಗಳಾಗ್ತವೆ, ಸರಿ ಮಾಡ್ಕೊಳ್ಳೋಣ. ನೀನ್ ನೆಮ್ಮದಿಯಾಗಿರೋದೇ ನಮಗ್ ಮುಖ್ಯ ಅಲ್ವಾ? ಅಜ್ಜಿ, ನಮ್ ತಂದೆ ತಾಯಿ ಇದೇ ಊರಲ್ಲಿದ್ದಾರೆ. ಅವ್ರಿಗೆ ನಾನು ಒಬ್ಬನೇ ಮಗ. ಬಿಸ್ನೆಸ್ ಮಾಡಿಕೊಂಡು ಅವರು ಚೆನ್ನಾಗಿದ್ದಾರೆ. ಆದರೆ ಈಗ ನಾನು ಅವ್ರ ಜೊತೆಲಿಲ್ಲ ಅಜ್ಜಿ. ಅಜ್ಜಿ, ಅವ್ರ ಒಂದಿಷ್ಟು ಗುಣಗಳು ನನಗಿಷ್ಟ ಆಗದಿರೋ ಕಾರಣಕ್ಕೆ ನಾನೇ ಬೇರೆ ಇದ್ದೀನಿ. ಹಾಗಂದ ಮಾತ್ರಕ್ಕೆ ಅವ್ರು ಕೆಟ್ಟವರು ಅಂತಲ್ಲ, ನಾನೊಂದು ಸ್ವಲ್ಪ ನೆಮ್ಮದಿಯಾಗಿರ್ಬೇಕು ಅಂತ ಬೇರೆ ಇದ್ದೀನಿ. ನನಗೂ ಬಿಸ್ನೆಸ್ ಇದೆ, ನಾನು ದುಡಿತೀನಿ, ಹಣಕ್ಕೆ ಯಾವುದೇ ರೀತಿ ಕೊರತೆನೂ ಇಲ್ಲ ಅಜ್ಜಿ. ಪ್ರೀತಿಗೂ ಕೊರತೆ ಆಗಲ್ಲ. ನಿಮ್ಮ ಮೊಮ್ಮಗಳನ್ನ ಹೂವಿನ ಥರ ನೋಡ್ಕೋತೀನಿ ಅಜ್ಜಿ. ಅಪ್ಪ ಅಮ್ಮನ ಜೊತೆಲೇ ಇಲ್ದೆ ಇರೋ ನೀನು ಇವಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ಯಾವ ಗ್ಯಾರಂಟಿ? ನಿಜ ಅಜ್ಜಿ, ಯಾರಿಗೇ ಆದರೂ ಈ ಅನುಮಾನ ಬಂದೇ ಬರುತ್ತೆ. ಆದರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಾ ನೀವು? ಈ ವಿಷಯದಲ್ಲಿ ಕ್ಷಮಾನೆ ತೀರ್ಮಾನ ತಗೊಳ್ಳಿ. ಆಂಟಿ, ಪ್ಲೀಸ್ ಹೇಳಿ ಆಂಟಿ. ಆದಿ, ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಮ್ಮಪ್ಪ ಅಮ್ಮಂಗೆ ನೀನು ಒಬ್ಬನೇ ಮಗ, ಅವರಿಂದ ಹೊರಗಡೆ ಇದೀಯ. ಹಾಗಂತ ನಾವು ಮದುವೆ ಮಾಡೋದಕ್ಕೆ ಬರೋದಿಲ್ಲ. ನಮಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ನೋಡು, ನಾವು ಬದುಕ್ತಾ ಇರೋದು ಈ ಸಮಾಜದ ವ್ಯವಸ್ಥೆ ಒಳಗೆ. ನಾಳೆ ನಾವು 4 ಜನಕ್ಕೆ ಉತ್ತರ ಕೊಡ್ಬೇಕಪ್ಪ. ಆಂಟಿ, ಜನ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಇಶಾ, ನೀನು ಶ್ರೀಮಂತ್ರ ಮನೆ ಹುಡುಗಿ, ಅರ್ಥ ಮಾಡ್ಕೋ. ಇಂಥ ವಿಷಯದಲ್ಲಿ ತಂದೆ ತಾಯಿಗೆ ಮನವರಿಕೆ ಮಾಡ್ಕೊಳ್ದೆ ನಿರ್ಧಾರಕ್ಕೆ ಬರಬಾರ್ದು. ಅದು ಸಾಧ್ಯ ಆಗಲ್ಲ ಅಂದಾಗ ಮುಂದಿನ ಯೋಚನೆ ಮಾಡಬೇಕು. ಆದಿ, ಈ ವಿಷಯನ ನಿನ್ ತಂದೆ ತಾಯಿಗೆ ತಿಳಿಸದೆ ಮುಂದುವರಿಯೋದು ತಪ್ಪಾಗತ್ತೆ. ಮೊದಲು ಈ ವಿಷಯನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳು, ಆಮೇಲೆ ನಾವು ಬಂದು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀವಿ. ಆಂಟಿ, ಈಗ ನನ್ನ ಮನೆಗೆ ಹೋದ್ರೆ ಅವ್ರು ಖುಷಿಯಿಂದನೇ ಒಪ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅವ್ರದ್ದು ಶ್ರೀಮಂತಿಗೆ ಗೊತ್ತು, ಅವ್ರ ಮಾತಿಂದ ನಿಮಗ್ ಅವಮಾನ ಆಗ್ಬಾರ್ದು ಅನ್ನೋ ಭಯ ಅಷ್ಟೇ. ಯಾಕೆ ಅವಮಾನ ಮಾಡ್ತಾರೆ? ಇವತ್ತು ಅವಮಾನ ಮಾಡೋರು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೆಂಗ್ ನಂಬೋದು? ಅದೇ, ಮೊದ್ಲೆರಡು ದಿನ ಎಲ್ಲ ಸರಿ ಹೋಗುತ್ತೆ. ಇವರಿಬ್ರು ಹೊಂದ್ಕೊಂಡೋದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಆಂಟಿ, ನಾನೇ ಅಪ್ಪ ಅಮ್ಮನ ಹತ್ರ ಮಾತಾಡಿ ಆಮೇಲೆ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಸರಿನಾ?